राजपूतों की डोरी, बड़े राजपूतों की डोरी, बूढ़े और जवान। राजपूतों की डोरी भर गई अनुराग। सिंह की जय। बोलो महाराणा प्रताप सिंह की जय। बोलो महाराणा प्रताप सेना जय। जय राजपूताना जय। ಮಹಾರಾಣಾ ಪ್ರತಾಪ್ ಸಿಂಗ್ ಅವರ 483ನೇ ಜಯಂತಿಯನ್ನು ಇಂದು ನಮ್ಮ ಮಹಾರಾಣಾ ಪ್ರತಾಪ್ ಶಿಕ್ಷಣ ಸಂಸ್ಥೆಯಲ್ಲಿ
ಸರಳವಾಗಿ ಆಚರಣೆಯನ್ನು ಮಾಡಿದ್ದೆ. ಪ್ರತಿ ನಮ್ಮ ಹಿರಿಯರ ಸಾಹಿತಿಗಳ ಮತ್ತು ನಾಡಿಗೆ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹನೀಯರ ಈ ಜಯಂತಿಗಳನ್ನು ಪುಣ್ಯತಿಥಿಗಳನ್ನು ನಮ್ಮ ಶಿಕ್ಷಣ ಸಂಸ್ಥೆ ಪ್ರಾರಂಭವಾದ 85-86 ನಾವು ಮಾಡುತ್ತಾ ಬಂದ್ವಿ. ಅದರ ಮೇರೆಗೆ ಇವತ್ತಿನ ದಿವಸ ನಾವು ನಮ್ಮ ಸಂಸ್ಥೆಯಲ್ಲಿ ರಾಷ್ಟ್ರವೀರ ಪುರುಷ ರಾಣಾ ಪ್ರತಾಪ್ ಸಿಂಗ್ರ ಜಯಂತಿಯನ್ನು ಆಚರಿಸಿದ್ವಿ. ಈ ಮೂಲಕ ನಾಡಿನ ಜನತೆಗೆ ಮಹಾರಾಣಾ ಪ್ರತಾಪ್ ಸಿಂಗ್ರ ಜಯಂತಿ ಹಂಚಿದ್ದಾರೆ. ಈಗೇನ ಸರ್ವೇ ಸಾಮಾನ್ಯರು ಒಂದೊಂದು ಓಣಿ ಹಂಚೋದೊಂದು ಉದ್ದ ಇವರು ಈಗೆಲ್ಲ ಇನ್ನು ಹಂಗೆ ಹಂಚಿದ್ರಂಕರ ಇದು ಬಂಡವಾಳ ಶಾಹಿಗಳ ಸರ್ಕಾರ ಆಗುತ್ತೆ. ಬ್ರಿಟಿಷ್ ವಿರುದ್ಧ ಹೋರಾಡಿದಂಥ ಘಟಾನುಘಟಿಗಳು ನಮ್ಮ ಊರಲ್ಲಿ ಇದ್ದಾರೆ, ಅದನ್ನು ಮಲಕ್ ಹಾಕುತ್ತಾ ಈಗ ನೋಡಿ BJP ಸರ್ಕಾರ ಬ್ರಿಟಿಷ್ ವಿರುದ್ಧ ಆಡಳಿತ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ಈ ಇಂಥ ಸರ್ಕಾರಗಳನ್ನು ನೀವೆಲ್ಲ ಕಡಾಖಂಡಿತವಾಗಿ ಯೋಚಿಸಿ ಮತ ಚಲಾಯಿಸಬೇಕು. ಅಂದರೆ ಒಳ್ಳೆಯ ದಿನ ಬರ್ತೈತಿ. ಇವರೆಲ್ಲ ಅಚ್ಚಾ ದಿನ ಅಂದರು, ಅಚ್ಚಾ ದಿನ ಏನಿಲ್ಲ, ಪೂರ ಬುರಾ ದಿನ ಹಿಂದಿರುವುದೆಲ್ಲ ಅಚ್ಚಾ ದಿನ ಇತ್ತು. ನಾವು ಬಂದ ಮೇಲೆ ಬುರಾ ದಿನ ಆಗ್ತದೆ ಬೇಕಾದ ಹೇಳುತ್ತಾ ಈ ಹೋರಾಟಕ್ಕೆ ಗದಗ ಜಿಲ್ಲಾ ಕೋವಿಡ್ ಸಂದರ್ಭದಲ್ಲಿ ಜನರಿಗೆ, ಕಾರ್ಮಿಕರಿಗೆ, ಕೂಲಿಕಾರರಿಗೆ ಭಾಳ ಸಮಸ್ಯೆ ಇರೋದ್ರಿಂದ ಸಾಕಷ್ಟು ಆಧ್ಯಾತ್ಮಿಕ ಒಳಪಟ್ಟಂಥ ಜನ ಇವತ್ತು ಬಡವರಿಗಾಗಿ ಸಾಕಷ್ಟು ಗದಗ ಬಡಿಗೆರಲ್ಲೇ ಸೇವನೂ ಮಾಡಿದ್ದಾರೆ. ಅದರ ಜೊತೆಗೆ ನಾನು ಸತಿಗೆ ಬಡವರಿಗೆ, ಅನಾಥರಿಗೆ ಮತ್ತು ಕೂಲಿಕಾರರಿಗೆ ಸಾಕಷ್ಟು ಇಲ್ಲೇ ಇರ್ತಕ್ಕಂಥ ಬಡ ಕುಟುಂಬದವರ ತಾಯಂದಿರಿಗಾಗಿರ್ಬೋದು ಎಲ್ಲರಿಗೆ ಕಿಟ್ಟನ್ನು ವಿತರಣೆ ಮಾಡಿದ್ವಿ. ಹಾಗೂ ದನ ಕರುಗಳಿಗೆ ಇವತ್ತು ಮಾರ್ಕೆಟ್ ಚಾಲು ಇತ್ತಂದರೆ ಇವತ್ತು ಅವು ಏನಾದ್ರು ತಿಂದು ಬರುತ್ತಿದ್ವು. ಆ ನಿಟ್ಟಿನಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಸತಿಗೆ ಭಾಳ ಸಮಸ್ಯೆ ಇರಲಿಲ್ಲ. ದನ ಕರುಗಳಿಗೆ ಸತಿಗೆ ಆಹಾರವನ್ನು ವಿತರಣೆ ಮಾಡಿ ಈ ಸ್ಟೇಷನ್ ರೋಡು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡ್ನಲ್ಲಿ ಜನರಿರ್ತಕ್ಕಂಥ ಜನರಿಗೆ ಅವ್ರಿಗೆ ಏನೂ ಸಿಗಲಾರಂಥ ಪರಿಸ್ಥಿತಿ ಒಳಗೆ ಅವ್ರಿಗೆ ನಾವು ಉಪಹಾರ ಸತಿಗೆ ನಾನು ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ಇವತ್ತಿನ ದಿವಸ ನಾನಷ್ಟೇ ಅಲ್ಲ ಎಲ್ಲರೂ ಇವತ್ತು ಪ್ರಜ್ಞಾವಂತಗಳು ಸ್ವಲ್ಪ ಸ್ಥಿತಿವಂತರು ಇದ್ದವರು ಎಲ್ಲರೂ ಕೂಡ ಈ ಸೇವೆ ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ. ಯಾಕಂದರೆ ಇಂಥ ಪರಿಸ್ಥಿತಿ ಒಳಗೆ ನಾವು ಏನು ಇವತ್ತೆಲ್ಲ ಬಿಟ್ಟು ಹೋಗ್ತಿರ್ತೀವಿ. ಎಂತಿಂಥವರು ಈ ಊರು ಬಿಟ್ಟು, ಜಗತ್ತು ಬಿಟ್ಟು, ದೇಶ ಬಿಟ್ಟು ಎಂಥವ್ರು ಶರಣರು ಸಾಕಷ್ಟು ಮಂದಿ ಇವತ್ತು ತೊಂದರೆಗೆ ಒಳಪಟ್ಟಾರ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಗದಿನಾಗ ಪುಟ್ಟರಾಜ ಆಚಾರ ಕ್ಷೇತ್ರ ಇದು. ಇಂಥ ಕ್ಷೇತ್ರದಲ್ಲಿ ನಮ್ಗೆ ಯಾವ ಕಷ್ಟವೂ ಬಂದಿಲ್ಲ. ಇವತ್ತು ಆತ ಅಜ್ಜವರು, ರಾಮದೇವತಿ ಮತ್ತು ಇವೆಲ್ಲ ಇದ್ದಿದ್ದಕ್ಕೆ, ಈ ಪೂಜೆ ಪುನಸ್ಕಾರ ಇದ್ದಿದ್ದಕ್ಕೆ ಧರ್ಮ ಅನ್ನೋದು ನಮ್ಮ ಗದಿನಲ್ಲಿ ಪುಟ್ಟರಾಜ ಅಜ್ಜರ ಮಠದಲ್ಲಿ ಅಡಗಿಬಿಟ್ಟೈತಿ. ಅದು ಇವತ್ತು ಕೋವಿಡ್ ಸಂದರ್ಭದಲ್ಲಿ ನಮಗೆ ಭಾಳಷ್ಟು ಜನರಿಗೆ
ಎಲ್ಲಾ ಜನರಿಗೂ ಸತಿಗೆ ಅಜ್ಜನ ಆಶೀರ್ವಾದದಿಂದ ನಾವು ಇವತ್ತು ನೋವನ್ನು ಭಾಳ ಪಡೆದರೆ ಸ್ವಲ್ಪ ನೋವಿನಲ್ಲೇ ನಾವು ಪಾರಾಗ ಅಜ್ಜ ಕಾರಣ ಅಂತ ನಾನು ಭಾವಿಸ್ತೀನಿ. ಈ ನಿಟ್ಟಿನೊಳಗೆ ನನ್ನ ಕೈಲಾದಷ್ಟು ಸೇವಾ ಬಡಬಗ್ಗರಿಗೆ ನಾನು ಮಾಡಿದ್ದೀನಿ. ನೀವು ಸತಿಗೆ ಯಾರು ಕಡೆ ಸ್ವಲ್ಪ ಸ್ಥಿತಿವಂತಿದ್ದಾಗ ನೀವು ಸೇವೆ ಮಾಡ್ಬೇಕಂತೇಳಿ ನಾನು ಸುಮಾರು 400 ಕಿಟ್ಗಳನ್ನು ನಾನು ಬಡವ್ರಿಗೆ ಹಂಚಿದ್ದೀನಿ. ನಾನು 5 ಕಿಲೋ ಗೋಧಿ, ಕಡ್ಲಿ ಬ್ಯಾಳಿ, ಸಕ್ರೆ, ರವೆ, ಮಾಸ್ಕು ಮತ್ತು ಪೇಸ್ಟು, ಎಚ್ ಕೆ ಪಾಟೀಲ್ ಸಾಹೇಬರ ಭಾವಚಿತ್ರ ಇದ್ದಂಥ ಅಂಕ್ಲಿಪ್ಪು, ಇನಾಮತಿಯವರ ಭಾವಚಿತ್ರ ಇದ್ದಂಥ ಅಂಕ್ಲಿಪ್ಪು ಎಲ್ಲನೂ ಇದ್ರ ಜೊತೆಗೆ ನಾನು ಕೊಟ್ಟಿದ್ದೀನಿ ಅಂತೇಳಿ ಇವತ್ತು ಬಡವ್ರಿಗೆ ಮುಟ್ಲಿ. ಆ ಸೇವಾ ನಂದಲ್ಲ, ಆ ಪುಟ್ಟಜ್ಜಿ ಕೊಟ್ಟನ, ಭಗವಂತನ ಆಶೀರ್ವಾದದಿಂದ ಮಾಡೀನಿ. ಈ ಸೇವಾ ಮಾಡಿದ್ದು ಯಾರು ನಾನು ಅನ್ನಲಾರ್ದಂಗನ ಎಲ್ಲರೂ ನಿಮ್ಮನ್ನು ನೋಡಿ ನಾವು ಕಲ್ತೀವಿ, ನಮ್ಮನ್ನು ನೋಡಿ ನೀವು ಕಲೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ.